हाय फ्रेंड्स एल्लरिगू नमस्कार मोदलिगे नानु निमगे एल्लरिगू थैंक्स हेळक्के इष्टपडतीनि याकंतंद्रे नन्न 1K व्यूस रीच माडिद्रे सो मोदले माडकागित्तु सो ओंदु केलवोंदु दिन आयितु माडि सो 1K व्यूस रीच माडिद्रे सो एल्लरिगू थैंक्स हेळक्के इष्टपडतीनि सो ना इदे खुशिगे ಒಂದು ಟಚ್ ಪೆನ್ ಸೊ ಟಚ್ ಪೆನ್ ಗೊತ್ತಿರ್ಬೋದು ನಿಮಗೆ ಸ್ಕ್ರೀನ್ ಮೇಲೆಲ್ಲ ಸೊ ಇದು ಟಚ್ ಪೆನ್ನು ಸೊ ನಿಮ್ಮ ನಾರ್ಮಲ್ ಪೆನ್ನ ಸೊ ಟಚ್ ಪೆನ್ ಆಗಿ ಕನ್ವರ್ಟ್ ಮಾಡ್ಬೋದು ಸೊ ಸಾರಿ ಈ ಒಂದು ವಿಡಿಯೋದಲ್ಲಿ ಟಚ್ ಪೆನ್ನ ಆಪ್ರೇಟ್ ಮಾಡಿ ತೋರ್ಸಕ್ಕೆ ಆಗ್ತಾ ಇಲ್ಲ ಸೊ ಸಾರಿ ಅಂತ ಕೇಳ್ಕೊತೀನಿ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನ ನೆಕ್ಸ್ಟ್ ವಿಡಿಯೋನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಟ್ರೈ ಮಾಡ್ತೀನಿ ಸೊ ಈ ಒಂದು ಪೆನ್ನನ್ನು ಆಪ್ರೇಟ್ ಮಾಡಿರೋ ವಿಡಿಯೋನ ಶಾರ್ಟ್ಸ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಈಗ 1K ವ್ಯೂಸ್ ರೀಚ್ ಮಾಡಿಸಿದ್ರ 2K ವ್ಯೂಸ್ ರೀಚ್ ಮಾಡಿಸಿ ನಾನು ಈ ಒಂದು ಟಚ್ ಪೆನ್ನ ರೆಡಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಆ ಒಂದು ವಿಡಿಯೋದಲ್ಲಿ 2K ರೀಚ್ ಮಾಡಿಸಿ ಈ ಒಂದು ಟಚ್ ಪೆನ್ನ ಮಾಡೋದನ್ನು ಕಲಿರಿ ಸೊ ಇವತ್ತಿನ ವಿಡಿಯೋ ಟಾಪಿಕ್ಗೆ ಹೋಗ್ಬಿಡೋಣ ಸೊ ಫಾಂಟಿ ಆ್ಯಪ್ ಗೊತ್ತಿರೋ ಕೆಲವೊಬ್ಬರಿಗೆ ನೋಡ್ತಾ ಇರೋ ನಿಮ್ಗೆ ಗೊತ್ತಿರ್ಬೋದು ಸೊ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಟ್ರೈಪಾಡ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರ್ಬೋದು ಆ ಫಾಂಟಿ ಆ್ಯಪ್ನಲ್ಲಿ ಹೇಗೆ ಸೊ ನಿಮ್ಮ ಒಂದು ಓನ್ ಫಾಂಟ್ನ ಕ್ರಿಯೇಟ್ ಮಾಡ್ಬೋದು ಸೊ ಅದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತಿದ್ದೀನಿ ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ನ ಮಾಡಿ ಸೊ ಹಾಗೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸೊ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈ ಫಾಂಟಿ ಆ್ಯಪ್ನ ನೀವು ಪ್ಲೇಸ್ಟೋರ್ಗೆ ಹೋಗಿ ಮೊದಲು ಇನ್ಸ್ಟಾಲ್ ಮಾಡ್ಕೋಬೇಕಲ್ವಾ ಸೊ ಪ್ಲೇಸ್ಟೋರ್ಗೆ ಹೋಗಿ ನೆಕ್ಸ್ಟು ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ ಇಲ್ಲಿ ಫಾಂಟಿ ಅಂತ ಸರ್ಚ್ ಮಾಡಿ ಸೊ ಫಾಂಟಿ ಸೊ ಇಲ್ಲಿದೆ ನೋಡಿ ಸೊ ಇದು ಈ ಒಂದು ಆ್ಯಪ್ನಲ್ಲಿ ಕ್ಲಿಕ್ ಮಾಡಿ ಸೊ ನಾನು ನಿಮಗೆ ಹೇಳಿದ್ನಲ್ಲ ಟಚ್ ಪೆನ್ನು ಸೊ ಇದು ನಿಮಗೆ ಈ ಆ್ಯಪ್ಗೆ ಅಂತರೂ ಯೂಸ್ ಆಗಿ ಆಗುತ್ತೆ ಸೊ ಒಂದು 100% ಆದರೂ ಯೂಸ್ ಆಗಿ ಆಗುತ್ತೆ ಇದು ಈ ಟಚ್ ಪೆನ್ ಸೊ ಬೇಗ ಬೇಗ ಈಗ 1K ವ್ಯೂಸ್ ರೀಚ್ ಮಾಡಿಸಿದ್ರ ಸೊ 2K ವ್ಯೂಸ್ ರೀಚ್ ಮಾಡಿಸಿ ಸೊ ನಾನು ಆ ಟಚ್ ಪೆನ್ನ ಹೇಗೆ ಯೂಸ್ ಮಾಡೋದು ಅಂತ ಸೊ ಸಾರಿ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇಲ್ಲಿ ಈ ಒಂದು ಆ್ಯಪ್ನ ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ವೇಟ್ ಮಾಡಿ ಸೊ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಸೊ ಇವಾಗ ಡೌನ್ಲೋಡ್ ಆಗಿದೆ ಸೊ ಓಪನ್ ಮಾಡೋಣ ಸೊ ನಾನು ಇವಾಗಲೂ ಕೂಡ ಸುಳ್ಳಲ್ಲ ನಾನು ಟಚ್ ಪೆನ್ನಿಂದನೇ ಇದನ್ನ ಸೊ ನೋಡಿ ಇವೆಲ್ಲ ನಾನು ಈ ಒಂದು ಆ್ಯಪ್ನಲ್ಲಿ ಮಾಡಿದ್ದು ಸೊ ನಾನು ಇವಾಗಲೂ ಕೂಡ ಟಚ್ ಪೆನ್ನಿಂದನೇ ಆಪ್ರೇಟ್ ಮಾಡ್ತಿರೋದು ನಾನು ನಾನು ರೆಡಿ ಮಾಡ್ಕೊಂಡಿರೋ ಟಚ್ ಪೆನ್ನಿಂದನೇ ಸೊ ನೋಡಿ ಇಷ್ಟೆಲ್ಲ ಫಾಂಟ್ಸ್ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸೊ ನೀವು ಟೈಟಲ್ನ ನೋಡಿ ಬಂತು ಸೊ ಒಂದ್ಸತಿ ಯೂಸ್ ಮಾಡಿರೋ ನೇಮ್ನ ಇನ್ನೊಂದ್ಸತಿ ಯೂಸ್ ಮಾಡೋ ಹಾಗೆ ಇಲ್ಲ ಸೊ ಇದು ಒಂದು ನೆನಪಲ್ಲಿ ಇರಲಿ ನಿಮಗೆ ಸೊ ನಾನು ಇಲ್ಲಿ ಟೆಕ್ ಅಂತ ಸೇವ್ ಮಾಡ್ತೀನಿ ಸೊ ಇಲ್ಲೂ ಕೂಡ ಟೆಕ್ ಅಂತ ನಾನು ಮಾಡ್ತೀನಿ ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಸ್ಮಾಲ್ ಲೆಟರ್ ಬರೀಬೇಕಂದ್ರೆ
so small letter. So hey, andre illi ondu brush ide alla, so brush enable irutte. So nodi ee rithi new type maadbeku. So type in, sorry, ee rithi neevu nimma ondu font na ready maadkovudu. Next ivella ond tappa bitre nodi illi eraser. So idu size ಏನು ಸತಿ ಕ್ಲಿಕ್ ಮಾಡಿದ್ರೆ ಸೈಜ್ ಆಗುತ್ತೆ. ಸೊ ಈ ರೀತಿ ಅರೇಂಜ್ ಕೂಡ ಮಾಡ್ಬೋದು. ಸೊ ಅರೇಂಜ್ ಮಾಡ್ಕೋಬಹುದು. ಸೊ ನೀವೇನಾದರೂ ನೋಡಿ ಏನೇ, ಸೊ ಮೊದಲೇ ನೀವು ಎಲ್ಲ ಇದು ಮಾಡ್ಬೇಕಂದ್ರೆ ಹಾಲು. ಸೊ ಇಲ್ಲಿದೆ ನೋಡಿ ಎರಡು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ಹೇಗಿರುತ್ತೋ ಹಾಗಾಗುತ್ತೆ. ಸೊ ಏನೋ ತಪ್ಪಾಗಿ ಒತ್ತಿಬಿಟ್ರೆ ನೋಡಿ ಮತ್ತೆ ಇದನ್ನ ಒತ್ತಬಹುದು ನೀವು. ಸೊ ಮೊದಲು ಹಾಗಾಗುತ್ತೆ. ಸೊ ಸೊ ಈ ರೀತಿ ನಾನು ಫುಲ್ ಇದು ಮಾಡಿದ್ರಿ. ಸೊ ಎರೇಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಗೊತ್ತಾಯ್ತಲ್ಲ ಉಳಿದಿರೋ ಆಪ್ಷನ್ ಬಗ್ಗೆ. ಸೊ ನನಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ನೀವು ಯೂಸ್ ಮಾಡ್ತಿದ್ರೆ ಸಾಕು. ಸೊ ನೆಕ್ಸ್ಟ್ ಯೂಸ್ ಸ್ಮಾಲ್ ಲೆಟ್ರ್. ನೆಕ್ಸ್ಟ್ ಹೀಗೆ ಸರಸ್ತಾ ಬಂದ್ರೆ ಇಲ್ಲಿ ಬಿಗ್ ಲೆಟ್ರ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಹೀಗೆ ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಇಲ್ಲಿ ಸಿಂಬಲ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ನಿಮ್ಮ ಇಷ್ಟ ಬಂದಾಗಿ ಎಲ್ಲ ಕ್ರಿಯೇಟ್ ಮಾಡ್ಕೋಬಹುದು. ಎಕ್ಸಾಂಪಲು, ಸೊ ನಾ ಈಗ ಈ ಒಂದು ಎ ಈ ರೀತಿಯಾಗಿ ಮಾಡ್ತೀನಿ. ಸೊ ಇವು ಮುಗೀತು ಅನ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಯಾರೋ ಇದೆಯಲ್ಲ. ಸೊ ಏನೋ ಟೈಪ್ ಮಾಡಿ. ಸೊ ಇಲ್ಲಿ ಒಂದು ಲೆಟರ್ಸ್ ಬಂದಿರ್ತದೆ ನೋಡ್ತಾ ಇರ್ಬೋದು. ಸೊ ನಾನು ಎರಡನೇ ಎ ಮತ್ತು ಡಿನ ರೆಡಿ ಮಾಡ್ಕೊಂಡಿರೋದು. ಸೊ ಇಲ್ಲಿ ನೀವು ಟೆಸ್ಟ್ ಕೂಡ ಮಾಡಬಹುದು ಹೇಗಿದೆ ಲೆಟರ್ಸ್ ಅಂತ. ಸೈಜ್ನ ದೊಡ್ಡದಾಗೂ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಯೂಸ್ ಇನ್ ಪಿಕ್ಸಾರ್ಟ್ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇದನ್ನ ನೀವು ಪಿಕ್ಸಾರ್ಟಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಯಾರಿಗಾದರೂ ನೀವು ಶೇರ್ ಕೂಡ ಮಾಡ್ಬೋದು. ಇಷ್ಟು ಮಾಡಿದ್ರೆ ಸಾಕು ನೋಡಿ, ಇವಾಗ ಕ್ರಿಯೇಟ್ ಆಗಿದೆ ಇದು. ನೆಕ್ಸ್ಟ್ ನೋಡಿ ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಇದೆ ನೋಡಿ. ಪಿಕ್ಸೆಲ್ ಲ್ಯಾಬ್ಗೆ ಹೋದೆ ನಾನು. ಸೊ ಇಲ್ಲಿ ನಾನು ಯೂಸ್ ಮಾಡ್ಕೋಬೋದು ನೋಡಿ. ಇದು ನಾನು ಒಳ್ಳೆಯ ಕೆಲವೊಂದು ಫಾಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಅವನ್ನ ನಾನು ಟೆಸ್ಟ್ ಮಾಡೋಕ್ಕೆ ಅಂತ ಟೈಪ್ ಮಾಡಿ ನೋಡಿದ್ದೆ. ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಟೈಪ್ ಮಾಡ್ತೀನಿ ಇಲ್ಲಿ ನೋಡಿ, ಎ ಮತ್ತು ಬಿನ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಇದನ್ನು ಇನ್ನೂ ದೊಡ್ಡ ಮಾಡ್ಕೊತೀನಿ. ಸೊ ಇನ್ನೂ ಯಾರು ಮಾಡ್ಕೊಂಡೆ ಇಲ್ಲಿ ಎ ಬಿ ಫಾಂಟ್ ಅಂತ ಇರುತ್ತೆ ಇಲ್ಲಿ ಮೈ ಫಾಂಟ್. ಸೊ ಬಂದಿರಲಿಲ್ಲ ಅಂದರೆ ನೋಡಿ ನೀವು ಇಲ್ಲಿ ನೋಡಬೇಕು ಬಂದಿರುತ್ತೆ. ಸೊ ನಾನು ತುಂಬ ಕೆಲವೊಂದು ಫಾಂಟ್ಸ್ಗಳಿದ್ದಾವೆ. ಸೊ ನೋಡಿ ಇಲ್ಲಿ ಟೆಕ್ ಅಂತ ಬಂದಿದೆ. ಅಕಸ್ಮಾತ್ ಬಂದಿಲ್ಲ ಅನ್ಕೊಳ್ಳಿ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈಲ್ ಮೇಲೆ. ನೆಕ್ಸ್ಟ್ ಇಲ್ಲಿ ಇರುತ್ತೆ ಫಾಂಟಿ ಅಂತ ತೋರಿಸ್ತೀನಿ ರೀ ನಿಮಗೆ ಫಾಂಟ್ಸ್ ಅಲ್ಲ. ಸೊ ಇಲ್ಲಿ ಫಾಂಟಿ ಅಂತ ಇದೆಲ್ಲ ನೋಡಿ ತೋರಿಸ್ತದೆ ನೋಡಿ. ಸೊ ಈ ರೀತಿ ಇರುತ್ತೆ ಇಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಟೆಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ತಾ ಬರ್ತೀವಿ, ಇಲ್ಲಿ ಒಂದು ಬಾಕ್ಸ್ ಬರ್ತೀವಿ ಈ ಕಡೆ. ನೆಕ್ಸ್ಟು ಯಾರು ಡೈರೆಕ್ಟ್ಲಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಅದು ಬಂದ್ಬಿಡುತ್ತೆ. ಸೊ ಎಕ್ಸಾಂಪಲ್ ನೋಡಿ ನಾನು ಅದನ್ನು ಇದ್ರ ಈ ಫಾಂಟ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಬಂತು ನೋಡಿ. ಈ ರೀತಿಯಾಗಿ ನೀವು ಫಾಂಟ್ ಯೂಸ್ ಮಾಡ್ಕೋಬೋದು. ಸೊ ನಾನು ಕೆಲವೊಂದು ಫಾಂಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಫಾಂಟ್ಸ್ಗಳೇ ಇದ್ದಾವೆ. ಸೊ ತೋರಿಸ್ತೀನಿ ರೀ.
ಡೌನ್ಲೋಡ್ ಮಾಡ್ಕೊಂಡಿರೋದು ತುಂಬ ಇದ್ದಾವೆ. ಸೊ ನಾನು ರೆಡಿ ಮಾಡ್ಕೊಂಡಿರೋದು ಇಷ್ಟು ಇಷ್ಟು 1 2 3 4 5 ಥರ ಫೋನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಇದು ನನಗೆ ಸೊ ಇದು ಸೈನ್ ಫಾಂಟು, ಬಿಗ್ ಲೆಟ್ರು ಸ್ಮಾಲ್ ಲೆಟ್ರು ಬಾವು ಕೂಡ ಬರುತ್ತೆ. ಸೊ ನಾನೀಗ ಸ್ಮಾಲ್ ಲೆಟ್ರ್ ಮಾಡ್ಕೊಂಡೆ ನೋಡಿ. ಸೊ ನೋಡಿ ಈ ರೀತಿ ನಾನಿವನ್ನ ಎಲ್ಲ ಲೆಟರ್ಸ್ ಕೂಡ ಮಾಡ್ಕೊಂತಿದ್ದೀನಿ. ಸೊ ನೀವು ಎಷ್ಟು ಲೆಟರ್ನ ಮಾಡಿರ್ತೀರಾ ಅಷ್ಟೇ ಲೆಟರ್ಸೇ ಬರೋದಿದೆ. ಸೊ ನೋಡಿ ಇಷ್ಟು ನೋಡ್ತಾ ಇದ್ದೀರಾ ನೀವು. ಸೊ ನೀವು ಈ ರೀತಿ ಫಾಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ಪಿಕ್ಸಲ್ ಆ್ಯಪ್ಗೆ ನೆಕ್ಸ್ಟು ಪಿಕ್ಸಲ್ ಆ್ಯಪ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ಲ ನನಗೆ ಬೇಡ. ಸೊ ಇಷ್ಟನ್ನ ಕಲ್ತಿರಿ ಸಾಕು, ನೀವು ತುಂಬಾ ಈಸಿಯಾಗಿ ಫಾಂಟ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಇಷ್ಟ ಆಗಿದ್ರೆ ಮಾತ್ರ ಒಂದು ಲೈಕ್ನ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಬೇಡ. ಸೊ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.